ಇದು ನಾನು ನೋಡಿದಂಥ ಒಬ್ಬ ವ್ಯಕ್ತಿ ಆಕೆ ಹೆಸರು ವಾಸಕ್ಕ ಅಂತ ಪೂರ್ತಿ ಹೆಸರು ಏನಿತ್ತಪ್ಪ ಬಹುಶಃ ವಾಸಂತೇ ತಿದ್ದಿರ್ಬೋದು ಆದರೆ ಆಕೆನ ಯಾರೂ ಬೇರೆ ಹೆಸರನ್ನು ಕರೆದಿದ್ದು ನೋಡಲೇ ಇಲ್ಲ ನಾನು ಆಕೆಯನ್ನು ವಾಸಕ್ಕ ವಾಸಕ್ಕ ಅಂತ ಇದ್ರು ಪುಟ್ಟ ಮಕ್ಕಳಿಂದ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಎಲ್ರಿಗೂ ವಾಸಕ್ಕ ಆಕೆ ಸಂಬಂಧದಲ್ಲಿ ನನ್ನ ಅಜ್ಜನ ಸೋದರತ್ತೆ ಮಗಳು ದೈವ ಹೇಗಿರುತ್ತೆ ಆಗಿನ ಕಾಲ ಹೇಗಿತ್ತು ನೋಡಿ ಸ್ನೋಹಿತರೆ ವಾಸಕ್ಕನಿಗೆ ಮೂರೋ ನಾಲ್ಕೋ ವರ್ಷ ಆಗಿದ್ದಾಗ ಆಕೆಗೆ ಮದುವೆ ಆಯ್ತಂತೆ ಆ ಗಂಡನಿಗೂ ಒಂದು ಆರೇಳು ವರ್ಷ ಇರಬೇಕು ಆ ಹುಡುಗನಿಗೆ ಬೊಂಬೆ ಆಟದ ಥರ ಮದುವೆ ಆಗೋಯ್ತು ಪಾಪ ಹುಡುಗಿಗೆ ಏನು ಗೊತ್ತು ಹೊಸ ಬಟ್ಟೆ ಹಾಕ್ಕೊಂಡು ಕುಣ್ದಾಡಿದಂತೆ ಪುಟ್ಟ ವಾಸಕ್ಕ ಇನ್ನೂ ದೊಡ್ಡವಳಾಗಿಲ್ಲ ಅಂತ ಮನೇಲೆ ಇಟ್ಕೊಂಡಿದ್ರು ತಾಯಿ ಮನೇಲಿ ಒಂದು ದಿವಸ ಅಲ್ಲೆಲ್ಲೋ ಆಟ ಆಡ್ತಿದ್ದ ವಾಸಕ್ಕನ್ನು ಯಾರೋ ಎತ್ಕೊಂಡು ಮನೆಗೆ ಕರ್ಕೊಂಬಂದ್ರಂತೆ ಆ ಹುಡುಗಿ ಆರು ವರ್ಷ ಇರಬೇಕವಾಗ ಎತ್ಕೊಂಡು ಮನೆಗೆ ಬಂದ್ರಂತೆ ಆಕೆ ತಾಯಿ ಓಡಿ ಒಂದು ವಾಸಕ್ಕನ್ನ ಅಪ್ಕೊಂಡು ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡಿದ್ರಂತೆ ವಾಸಿ ನಿನ್ನ ಗಂಡ ಸತ್ತು ಹೋದ್ನಂತೆ ನಿನ್ನ ಗಂಡ ಸತ್ತು ಹೋದಂತೆ ಏನು ಕರ್ಮವೇ ನಿಂದು ಅಂತ ಅಳೋಕೆ ಶುರು ಮಾಡಿದ್ರು ವಾಸಕ್ಕನ ಗಂಡ ಅಂದ್ರೆ ಆ ಹುಡುಗ ಆರೆಂಟು ವರ್ಷ ಹುಡುಗ ಬೈಲಲ್ಲಿ ಆಡೋಕ್ಕೆ ಹೋದಾಗ ಹಾವು ಕಚ್ಚಿ ಸತ್ತೋಗಿದ್ದ ಪುಟ್ಟ ಹುಡುಗಿ ಆರು ವರ್ಷ ಹುಡುಗಿಗೆ ಸಾವು ಏನು ತಿಳಿದಿತ್ತು ಆಕೆಗೆ ಆಕೆ ಏನು ಮಾಡಿದ್ಲು ಅಂತ ನಮ್ಮ ಅಜ್ಜಿ ಹೇಳ್ತಿದ್ಲು ಆಕೆ ಜೋರ ನಕ್ಕೊಂಡು ಹೇಳಿದ್ಲಂತೆ ಹೋಗಲಿ ಬಿಡು ಕರಿ ಇದ್ದ ಇನ್ನು ಬಿಳಿ ಗಂಡ ಸಿಗ್ತಾನೆ ಅಂತ ಅಷ್ಟು ಮುಗ್ಧದ ಮನಸ್ಸು ಆಕಿದು ವಾಸಕ ದುರ್ದೈವ ಅತ್ಯಂತ ಸಂಪ್ರದಾಯಸ್ಥ ಬ್ರಾಹ್ಮಣ ಮನೆತನದಲ್ಲಿ ಹುಟ್ಟಿದ್ದು ಆಕೆ ಹಿರಿಯರೆಲ್ಲ ಸೇರಿ ಅದು ಯಾವ ಶಾಸ್ತ್ರನೋ ಶಾಸ್ತ್ರದ ಪ್ರಕಾರ ಆಕೆ ತಲೆ ಬೋಳಿಸಿ ಕೆಂಪು ಸೀರೆ ಉಡಿಸಿ ತಮ್ಮ ಕರ್ತವ್ಯ ಪೂರೈಸಿದ್ದೀವಿ ಅಂತ ಸಂಭ್ರಮಪಟ್ಟರು ಆರು ವರ್ಷದ ಪುಟ್ಟ ವಿಧವೆ ವಾಸಕ್ಕ ಆಕೆ ಜೀವನದಲ್ಲಿ ಏನು ಗುರಿ ಇದ್ದಿದ್ದಿತ್ತು ಸ್ನೇಹಿತರೆ ತನ್ನದಾದ ಜೀವನ ಇಲ್ಲ ಯಾರದೋ ಮನೆಯಲ್ಲಿ ಹೆರಿಗೆ ಆದರೆ ಹೋಗಬೇಕು ಯಾರ ಮನೆಯಲ್ಲಿ ಸಾವು ಹೋಗಬೇಕು ಯಾರದೋ ಮನೆ ಪೂಜೆ ಅಂತ ಹೋಗಬೇಕು ಅಡುಗೆ ಮಾಡಬೇಕು ಆ ಎಲ್ಲ ಮನೆಗಳಿಗೆ ವಾಸಕ್ಕನ್ನು ಸೇವೆ ನಡೀಬೇಕು ಯಾರದೋ ಮಕ್ಕಳನ್ನು ಆಡಿಸ್ಬೇಕು ಅದರಲ್ಲೇ ತೃಪ್ತಿ ಜೀವನಕ್ಕೆ ಒಂದು ದಿಸೆ ಇಲ್ಲ ತನ್ನ ಗುರಿ ಇಲ್ಲ ತನ್ನದು ಅನ್ನೋದು ಯಾವುದೂ ಇಲ್ಲಲ್ಲ ಹೇಗೋ ಜೀವನ ಸವಿಸೋದೇ ಒಂದು ಗತಿ ಯಾಕೆ ಕೆಳಗ್ರೆ ಎಷ್ಟೋ ಸಲ ನೆನೆಸ್ಕೊಂಡು ನನ್ನ ಕಣ್ಣಲ್ಲಿ ನೀರು ಬರುತ್ತೆ ವಾಸಕ್ಕ ಹಾಗೆ ದೀರ್ಘವಾಗಿ ಎಪ್ಪತ್ತೆಂಟು ವರ್ಷ ಸವಿಸಿದ್ಲು ಸ್ವಾಮಿ ಜೀವಾವಧಿ ಶಿಕ್ಷೆ ಕೂಡ ಹದಿನಾಲ್ಕು ವರ್ಷ ಈ ತಾಯಿ ಎಪ್ಪತ್ತೆಂಟು ವರ್ಷ ಬದುಕಿಸಿದ್ಲು ಆಕೆ ಮನಸ್ಸಿನಲ್ಲಿ ಏನು ತುಮಲಾಯಿತು ಕಷ್ಟ ಆಯಿತು ಅನ್ನೋದನ್ನು ಯಾರೂ ದಾಖಲೆ ಮಾಡಲಿಲ್ಲ ನನಗೆ ಈ ಘಟನೆ ಸ್ಪಷ್ಟ ನೆನಪಿದೆ ನನ್ನ ಅಜ್ಜ ತೀರ್ಕೊಂಡಾಗ ವಾಸಕ್ಕನಿಗೆ ಎಪ್ಪತ್ತೈದು ಎಪ್ಪತ್ತಾರು ವರ್ಷ ಇರಬೇಕು ದುಃಖ ತಪ್ತೇ ಆದಂಥ ನನ್ನ ಅಜ್ಜಿಗೆ ಸಾಂತ್ವನ ಹೇಳಲಿಕ್ಕೆ ವಾಸಕ್ಕೆ ಬಂದಿದ್ಲು ನಾನು ನೋಡಿದಾಗ ನನ್ನ ಕಣ್ಣು ತುಂಬ ಕೇಳಿದ ಮಾತು ನೋಡಿದಾಗ ನನ್ನ ಅಜ್ಜಿ ಕೈ ಹಿಡ್ಕೊಂಡು ರಾಧಕ ದುಃಖ ಪಡಬೇಡವಾ ಸಮಾಧಾನ ಮಾಡ್ಕೋ ಒಂದಲ್ಲ ಒಂದು ದಿವಸ ಎಲ್ಲರೂ ಹೋಗೋದೆ ಆದರೆ ಇಷ್ಟು ವರ್ಷ ಆದರೂ ಗಂಡನ ಜೊತೆಗಿದ್ದಲ್ಲ ಅದನ್ನೆನ್ಸ್ಕೊಂಡು ಸಂತೋಷ ಪಡು ಆಕೆ ಹೇಳಿದ ಮಾತು ಎಂಥ ದೊಡ್ಡದು ತತ್ವಜ್ಞಾನಿ ಮಾತು ಅಂತೀರಿ ಆಕೆ ಕೇಳ್ತಾಳೆ ರಾಧಕ ಕಾರ್ನಲ್ಲಿ ಹೋಗೋರು ನೋಡಿ ದುಃಖ ಪಡೋದಕ್ಕಿಂತ ಕಾಲೇ ಇಲ್ಲದವ್ರು ನೋಡಿ ಸಮಾಧಾನ ಪಡಬೇಕವ್ವಾ ದಯವಿಟ್ಟು ನೋಡಿ ಶಾಲೆ ಮುಖವನ್ನೇ ನೋಡದಂಥ ವಾಸಕರಿಂದ ಎಂಥ ಅನುಭವದ ಜ್ಞಾನದ ಮಾತಿದು ಬಹುಶಃಕ್ಕೆ ತನ್ನ ಮನಸ್ಸಲ್ಲಿ ತನ್ನ ಜೀವನವನ್ನು ಇಟ್ಕೊಂಡು ಹೇಳಿದ್ದಿರಬೇಕು ನನ್ನ ಅಜ್ಜಿ ಗಂಡ ನೋಡಿ ನಾನು ಅರವತ್ತು ವರ್ಷ ಸಂಸಾರ ಆದರೂ ಮಾಡಿದ್ಲು ಆದರೆ ವಾಸಕ್ಕ ಗಂಡ ಅಂದ್ರೇನು ಸಂಸಾರ ಅಂದ್ರೇನು ತನ್ನ ಮನೆ ಅನ್ನೋದು ಮೊದಲಿಗೆ ಎಲ್ಲವೂ ಮುರುಟಿ ಹೋಗಿತ್ತಲ್ಲ ಕೊರಗೆ ಹೋಗಿತ್ತು ತನ್ನನ್ನು ನೋಡಿ ಅಜ್ಜಿ ತನ್ನ ದುಃಖ ಕಡಿಮೆ ಮಾಡಿಕೊಳ್ಳಿ ಅನ್ನೋ ಉದ್ದೇಶದಿಂದ ವಾಸಕ್ಕ ಹೇಳಿದಂಥ ಮಾತದು ಈ ಮಾತು ಎಷ್ಟು ಸತ್ಯ ಅಲ್ವೇ ಕೇಳಿಗರೆ ನಾವು ಯಾವಾಗಲೂ ನಮ್ಗಿಂತ ಮೇಲ್ಮಟ್ಟಕ್ಕಿರೋರನ್ನು ಹೊಂದಿಸ್ಕೊಂಡು ಹೋಲಿಸ್ಕೊಂಡು ನಮ್ಗೆ ಅದಿಲ್ಲ ಇದಿಲ್ಲ ಅಂತ ದುಃಖ ಪಡ್ತೇವೆ ಅದು ನಮ್ಗಿಂತ ಕಡಿಮೆ ಭಾಗ್ಯವಂತರೊಡನೆ ಹೋಲಿಸ್ಕೊಂಡು ತೃಪ್ತಿ ಪಡೋದು ಒಳ್ಳೆಯದಲ್ವೇ ಡಿ ವಿಜಿ ಹೇಳ್ತಾ ಇದ್ರು ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು ಗುರುತಿಸು ಒಳಿತಿರುವುದನು ಕೇಡುಗಳ ಮಧ್ಯೆ ಬಂದ ಭಾಗ್ಯವನೇನೆ ಬಾರೆನೆಂಬುದನ್ನು ಬಿಡು ಹರುಷಕದೆ ದಾರಿಯಲ್ಲೋ ಮಂಕುತಿಮ್ಮ ಯಾವುದಿಲ್ಲ ಅಂತ ನೋಡ್ಕೊಂಡು ನೋಡ್ಕೊಂಡು ಕೊರಗೋದಕ್ಕಿಂತ ಯಾವುದಿದೆ ಅಂತ ಸಂತೋಷ ಪಡಬೇಕಲ್ಲಪ್ಪ ನೂರು ಒಳ್ಳೆಯದ್ರೊಳಗೆ ಎರಡು ಕೆಟ್ಟದಿದೆ ಅಂತ ಹುಡುಕಾಡೋದಕ್ಕಿಂತ ನೂರು ಕೆಟ್ಟದೊಳಗೆ ಎರಡು ಒಳ್ಳೇದಿದೆಯಪ್ಪ ಅಂತ ನೋಡಿ ಸಂತೋಷ ಪಡೋದು ಅಲ್ವಾ ಜೀವನದಲ್ಲಿ ತೃಪ್ತಿ ಬರೋದು ಇಂಥ ನೋಟದಿಂದ ಇಂಥ ಚಿಂತನೆಯಿಂದ ಹಾಗೆ ಮನಸ್ಸನ್ನು ಸಿದ್ಧಿ ಮಾಡ್ಕೊಳ್ಳೋದ್ರಿಂದ